ಹೆಸರೇ ನಾನು, ನಾನೇ ನಾನು. ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಫ್ರಮ್ ಸಿಕಿಂದ್ರಾಬಾದ್. ನಿನ್ನೆ ನಾವು ಚಾರ್ ಮಿನಾರ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಹಂಗೆ ಬರ್ತಾ ಒಂಚೂರು ಔಟ್ಸ್ಕರ್ಟ್ ಅಂದರೆ ಹೈದರಾಬಾದ್ ಔಟ್ಸ್ಕರ್ಟ್ಗೆ ಬರ್ತಾ ಸಿಟಿ ಔಟ್ಸ್ಕರ್ಟಿಂದ ಆಚೆ ಬಂದ್ವಿ. ಈಗ ಸಿಕಿಂದ್ರಾಬಾದಲ್ಲಿ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ದೀವಿ. ತೋರಿಸ್ತೀನಿ ಬನ್ನಿ, ಎಲ್ಲಿ ಸ್ಟೇ ಆಗಿದ್ವಿ ನಾವು. ಆಲ್ಮೋಸ್ಟ್ ನಿನ್ನೆ ತೋರಿಸಿದ್ದೀನಿ. ಈಗೆಲ್ಲ ಪ್ಯಾಕಪ್ ಎಲ್ಲ ಮುಗಿದಿದೆ. ಸೊ ನಾವು ಇಲ್ಲಿ ಸ್ಟೇ ಆಗಿದ್ವಿ, ಎಲ್ಲ ಪ್ಯಾಕಪ್ ಆಯಿತು, ಎಲ್ಲ ರೆಡಿ ಆದರು ಬಂಕಾಗೆ. ನೆಕ್ಸ್ಟ್ ನಾಗ್ಪುರ್ ಕಡೆಗೆ ಹೋಗೋಣ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ, ಇವತ್ತು ಗೊತ್ತು ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ. ಟ್ರೈ ಮಾಡೋಣ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಸ್ಟ್ರೆಚ್ ಹೊಡಿಬೇಕು ಇವತ್ತು. ಅವಾಗ ಈ ಹೋಟ್ಲಲ್ಲಿ ನಾವು ನಾಷ್ಟ ಮಾಡಿದ್ವಿ. ಅನ್ನ ಕುದಿಯೋಕೆ ಬರ್ತಾವನೆ. ಇನ್ನು ಔಟ್ಸ್ಕಟ್ಟು ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಇದೆಯಂತೆ. ಹೋಗ್ಬೇಕು ಅಲ್ಲಿವರೆಗೂ. ಈಗ ನಡ್ಕೊಂಡು ಹೋಗ್ಬೇಕಷ್ಟೇ, ಏನೇನು ಮಾಡೋದಿರಲ್ಲ. ಸಿಟಿ ಔಟ್ಸ್ಕಟ್ಟಿಗೆ ಬಂದಿದ್ದೀವಿ. ಆದ್ರೂ ಅಷ್ಟು ಈಗ ಎಷ್ಟೊಂದು ಲಾರಿಗಳು ನಿಂತವೆ ಇಲ್ಲಿ. ಎರಡು ಲಾರಿನ ಕೇಳಿದ್ವಿ, ಇಲ್ಲ ಇಲ್ಲೇ ಆಲ್ಟು ಲಾರಿ, ಇಲ್ಲಿಂದ ವಾಪಸ್ ಹೋಗುತ್ತೆ ಕರ್ನಾಟಕಕ್ಕೆ ಅಂತ. ಕರ್ನಾಟಕದವರಾಗಿದ್ರೆ ಪಕ್ಕ ಕೊಟ್ಟೆ ಕೊಡ್ತಾರೆ. ಇಲ್ಲಿ ಬೇಜಾನು ಲಾರಿಗಳು ಬೇರೆ ನಿಂತವೆ, ಕೇಳ್ಕೊಂಡು ಹೋಗ್ಬೇಕಷ್ಟೇ. ಹಾ ಚಲ್ತೇ ರೇ ಧೀರೇ ಚಲ್. ಬೇಜಾನು ನಿಂತವೆ, ಒಂದಲ್ಲ ಎರಡಲ್ಲ ಲಾರಿಗಳು. ಏನಂದ್ರೆ ಖುಷಿ, ಔಟ್ಸ್ಕಟ್ಟಿಗೆ ಬಂದ್ಬಿಟ್ಟಲ್ಲ ಅದೇ ಖುಷಿ. ಗುರು ಯಾವ ಫ್ಲೈಟ್ ಇತ್ತು ಸ್ವಲ್ಪ ದೂರ. ಈಗ ಸ್ವಲ್ಪ ಲಾರಿ ಸ್ಟ್ಯಾಂಡ್ಗಳು ಅಂತವೆಲ್ಲ ಸಿಗ್ತಾವಂತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ಅಲ್ವಾ ನೋಡ್ರಿ, ಸಕ್ಕದಾಗ ಆಗ್ತಾ ಇದೆ ಇಂಡಿಯನ್ ಫ್ಲ್ಯಾಗ್. ನಡೀತಾ ಇದ್ದೀವಿ. ಎಲ್ಲ ಕೇಳ್ತಾವ್ರೆ, ಬಟ್ ನಾನು ಸಿಂಗಲ್ ಇದ್ದೀನಲ್ಲ. ಎಲ್ಲ ಗಾಡೀಲಿ ಬರ್ತಾರಲ್ಲ, ಸಿಂಗಲ್ ಬರ್ತಾರೆ. ನಮ್ಮ ನಾಯಕಿರನ್ನು ಹತ್ತಿಸ್ಕೊಳಕ್ಕಾಗಲ್ಲ. ನಮ್ಗೇನಾದ್ರೂ ಕಾರು ಇಲ್ಲ ಅಂದರೆ ಈ ಅಪ್ಪೆ ಆಟೋ ಅಂತ ಬರ್ತಾವಲ್ಲ ಅಂತ ಹೋದ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಅಣ್ಣ ಇಲ್ಲಿ ಊಟ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿ ಹೋಟ್ಲ್ ಇದೆ, ಅಲ್ಲಿ ಊಟ ಮಾಡ್ತಾಯಿದ್ರು. ಡ್ರಾಪ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲಿವರೆಗೂ ಕೊಡ್ತಾರೆ ಗೊತ್ತಿಲ್ಲ. ಟೋಲ್ವರೆಗೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಸೊ ಅಣ್ಣ ಟೋಲ್ ಗಂಟ ಬಿಡ್ತೀನಿ ಅಂತ ಹೇಳಿದ್ದಾರೆ. ಫುಲ್ಲು ಓಪನ್ ಸ್ಪೇಸ್ ಗಾಡಿ, ಮರಳು ಗಾಡಿ ಇದು. ಆ ಕಡೆ ಹೋದ ಅಂದ್ರೆ ಸತ ಫಲಕ ತೂ ಗರಜು ತೂ ಅಂತ ಆಡಾಡ್ಬೇಕಷ್ಟೇ. ಅಣ್ಣ ನಮ್ಗೆ ಮನೋಹರ್ ಟೋಲ್ ಪ್ಲಾಜಾವರೆಗೂ ಹಾಕಿದ್ದಾರೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿಂದ ಲಾರಿಗಳು ನಡಿಬೇಕು ಅಂದ್ರೆ ಇಲ್ಲಿಂದ 40-40 ಕಿಲೋಮೀಟರ್ಗೆ ಒಂದೊಂದು ಟೋಲ್ ಇರ್ತದೆ, ಆರಾಮಾಗಿ ಹೋಗ್ಬೋದು ಅಂತ ಅಣ್ಣ ಹೇಳಿದ್ರು. ಸೊ ನೋಡ್ಬೇಕು ಹೆಂಗೆ ಅಂತ. ಅಲ್ಲಿ ನೋಡಿದೆ ಒಂದು ದಾರಿ ಖಾಲಿ ಹೋಯ್ತೈತೆ, ಡ್ರಾಪ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮನೋಹರ್ ಟೋಲ್ ಪ್ಲಾಜಾ. ಓ ನಾವೇನಾರ ನಡ್ಕೊಂಡು ಇಟ್ಕೊಂಡು ಬಂದಿದ್ರೆ ಆಯ್ತಾಯ್ತು. ಇವತ್ತು ಇಲ್ಲೇ ಎಲ್ಲ ಸ್ಟೇ ಆಗ್ಬೇಕಾಯ್ತು. ಪಾಪ ಅಣ್ಣ ಊಟ ಮಾಡ್ತಾ ಇದ್ರು, ಅಲ್ಲಿಂದ ಡ್ರಾಪ್ ಮಾಡಿದ್ರು, ಹೆಂಗೋ ಅದಕ್ಕೆ ಸರೋಯ್ತು. ಟೋಲ್ ಹತ್ರ ಬಂದ್ಬಿಟ್ಟು ಎಷ್ಟು ಲಾರಿಗಳು ಡ್ರಾಪ್ ಕೇಳ್ತಾ ಇದ್ರು, ಕೊಡ್ತಾ ಇಲ್ವಲ್ಲ ಗುರು. ಇಲ್ಲಿ ಲಾರಿ ಸ್ಟ್ಯಾಂಡಲ್ಲೇ ಮಲ್ಕೊಂಬಿಟ್ಟಿದ್ವಿ. ಒಂದು ಲಾರಿ ಕೇಳಿದ್ವಿ, ಅವರೇನು ನಮ್ಮ ಓನರ್ ಗಾಡಿ ಹಿಂದೆ ಬತ್ತೈತೆ, ಅವರು ಒಪ್ಕೊಂಡ್ರೆ ಓಕೆ ಅಂದರೆ ಅವ್ರೊಬ್ಬರೇ ಸಿಂಗಲ್ಲೇ ಇರೋದು, ನೋಡೋಣ ಅವ್ರು ಒಪ್ಕೊಬಿಡ್ಲಿ ಅಂತ ಆಶಿಸ್. ಯಾಕೋ ಹಾಂ
ತಲೆ ಎಲ್ಲ ಕೆಟ್ಟ ಮೆಂಟ್ಲಾದಂಗ ಆಗೋಯ್ತದೆ. ನಮ್ಗೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಅಪ್ಪ ಈಸರಿ ವೀಡಿಯೋ ಕಾಲ್ ಮಾಡ್ತೇವೆ. ಅಲ್ಲ 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಇನ್ನ ನೆಕ್ಸ್ಟ್ 40 ಕಿಲೋಮೀಟರ್ ಬರೋ ಅಂತ ಹೇಳ್ತಾರೆ. ಎಲ್ಲಿ ಸರ್ ಗಾಡಿ? ಹಲೋ, ಬೇಡ ಬೇಡ ಮಜಾ ಇರೋ ನೋಡ ಮಜ್ಜೆ. ಎಲ್ಲೋ ಈ ಲಾರಿ ಬತ್ ನೋಡ, ಇದು ಕಾಕೋ ಹೇಳ್ತೀನಿ. ಎಷ್ಟು ದೂರ ಆಯ್ತು, ಒಂದೇ ಒಂದ್ ಲಿಫ್ಟ್ ಸಿಗ್ತಾ ಇಲ್ಲ. ಬ್ಯಾಡ್ ಡೇ ಅನ್ಬೋದು ಇವತ್ ಮಾತ್ರ. ಓ ಕಾರ್ ಅವ್ರ ಬ್ರೆ ಅಡ್ಡ ಬತ್ತಾರಲ್ಲ. ಓ ಭಯ್ಯ ಲಿಫ್ಟ್ ದೇ ಬಾಯ್ ಲಿಫ್ಟ್ ಲಿಫ್ಟ್ ಭಯ 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 ಬೈ ಲಿಫ್ಟೇ ಬಾ. ಟಾಟ ಮಾಡ್ಬಿಟ್ಟು ಹೋಯ್ತು ಅವ್ರಲ್ರಿ ರೀ. ಕರ್ನಾಟಕ ಮಾಡಿ ಬಂದಿರೋ ಅಪ್ಪ, ಮೇನ್ ರೋಡ್ ಹೋಗ್ಬೇಡ್ರಿ, ಬನ್ರಿ ಈ ಕಡೆಗೆ ಹೋಗೋ ಮಚ್ಚ. ಸತತ ಪ್ರಯತ್ನ ಸಂದೀಪ್. ನೋ ಅಣ್ಣ ಫುಲ್ ಎಮೋಷನ್ ಆಗಿ ಅಳ್ತಾವ್ರಿ. ಎಲ್ಲೋ ಲಿಫ್ಟೇ ಇಲ್ಲ ಬ್ರೋ. ಒಬ್ರು ಯಾರು ಲಾರಿ ಅವ್ರು ಸಿಕ್ಕಿದ್ರು, ಕಾಸು ಕೊಡಿ ಅಂದ್ರು. ಕಾಸೆಲ್ಲ ಕೊಡಲ್ಲ, ಹಂಗೆ ಬಿಟ್ರೆ ಬಿಡ್ರಿ ಅಂದಿ ಬಿಟ್ಟಿಲ್ಲ. ಅವ್ನು ನೋಡಿ ಹಿಂಗೆ ಕೂತ್ಕೊಂಡು ಟೈಮ್ ಲ್ಯಾಪ್ಸ್ ಮಾಡ್ತಾವನ ಅವನು. ಕಾಸ್ಕೊಂಡು ಹೋಗ್ತಾ ಇದೀವಿ. ಅಣ್ಣ ಪೊದೆ ಒಳಗಡೆ ಕೂತ್ಕೊಂಡ್ಬಿಟ್ಟವ್ರೆ. ನಾವು ಬಂದಿದ್ದು ಇದೇ ಟ್ರಕ್ಕು ನಿರ್ಮಲ್ ವರೆಗೂ ಬಿಟ್ಕೊಡ್ತಾರಂತೆ. ಅಂದರೆ ಆದಿಲಾಬಾದ್ ಇದೆಯಲ್ಲ ಅಲ್ಲಿಗೆ ಒಂದು 30 ಕಿಲೋಮೀಟರ್ಸ್ ಅವ್ರು ಅಲ್ಲೇ ಲೆಫ್ಟ್ ತಗೊಂತಾರಂತೆ. ಅಲ್ಲಿವರೆಗೂ ಬಿಟ್ಕೊಡ್ತೀನಿ, ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಇವಯ್ಯ ಇವ್ರು ಎಷ್ಟು ಒಳ್ಳೆಯವ್ರು ಅಂದರೆ, ಪಾಪ ನೀವೇ ಊಟಕ್ಕೆ ಏನು ಮಾಡ್ತೀರಾ ಹಂಗೆ ಹಿಂಗೆ ಎಲ್ಲ ಕೇಳಿದ್ರು. ನಾವು ಈ ಥರ ಸ್ಟೌವ್ ಇದೆ ಅದರಲ್ಲೇ ಅನ್ನ ಗಿನ್ನ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿಸಿದ್ದೀವಿ ಅಂತ ಹೇಳಿದ್ವಿ. ಬಟ್ ಇವ್ರೇನಂತಾರೆ, ನನ್ನ ಹತ್ರ ದೊಡ್ಡ ಸ್ಟೌವ್ ಐತೆ, 1/2 kg ಚಿಕನ್ ತಗೊಂಬಿಡೋಣ, ಆಮೇಲೆ ಅನ್ನ ಮಾಡ್ಕೊಳ್ಳೋಣ ಆರಾಮಾಗಿ. ಅಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೀವು ಮಲಿಕೊಳ್ಳ್ರಿ, ನಾನು ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಪರವಾಗಿಲ್ಲ ಹಂಗೆ ಹಿಂಗೆ ಹೋಟ್ಲಿಗೆ ಹೋದ್ರೆ ಸುಮ್ಮನೆ ಜಾಸ್ತಿ ಆಗೋಯ್ತದೆ. ಯಾರು ಲಾಸ್ಟ್ ಇವಾಗ ಹೋಟ್ಲಿಗೆ ಹೋದ್ರೆ ಒಂದು ಪ್ಲೇಟ್, ಇವಾಗ ಚಿಕನ್ ಮಿನಿಮಮ್ ಅಂದ್ರೆ ನಾವು 1 ಪ್ಲೇಟ್ ತಗೊಂತೀವಿ ಅಂದರೆ 1 ಪ್ಲೇಟ್ 120 ಇಲ್ಲ 200 ರೂಪಾಯಿ ಹೇಳ್ತಾರೆ. 1 ಪ್ಲೇಟ್ ನಮ್ಮ 4 ಜನಕ್ಕೆ ಅದೇ 800 ರೂಪಾಯಿ ಆಗುತ್ತೆ. ಆಮೇಲೆ ರೈಸ್ ಸೇರಿದ್ರೆ 1,000 1,500 ಹೆಂಗಿದ್ರು ಬಿಲ್ ಆಗುತ್ತೆ. ನಾವು ನಿಮ್ಮದೇ ತಿಂತೀವಿ ಅಂದರೆ ಅವ್ರು ಅದು ಏನು ಹೇಳ್ತಾ ಇದ್ದಾರೆ ಅಂದರೆ 1 kg ತಗೊಂಡು ತೊಗೊಬಿಡೋಣ, 1 kg ಅಕ್ಕಿ ತೊಗೊಬಿಡೋಣ, ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಆರಾಮಾಗಿ ತಿನ್ನೋಣ. ನಿಮ್ಗೆ ಎಲ್ಲ ಅನುಕೂಲ ಹೇಳ್ರಿ, ಅಲ್ಲಿ ನಾನು ನಿಲ್ಸ್ತೀನಿ, ಅಲ್ಲಿ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಹೊರಡೋಣ ಅಂತ ಹೇಳ್ತವ್ರೆ. ಅದ್ರ ಹತ್ರ ಮಸಾಲೆ ಐಟಮ್ಸ್ ಎಲ್ಲ ಆಯ್ತಂತೆ, ಹಂಗೆ ಹೇಳ್ತಾ ಇದ್ರು. ಸರಿ ಆಯಿತು, ಹೇಳ್ತೀವಿ ಅಂತ ಹೇಳಿದ್ವಿ. ಪಾಪ ತುಂಬ ಒಳ್ಳೆ ಮನುಷ್ಯ. ಕೊನೆಗೂ ಅಣ್ಣ ಬಿಟ್ಟೇ ಇಲ್ಲ, ಅಡುಗೆ ಮಾಡೇ ಮಾಡ್ತೀನಿ, ನೀವು ತಿನ್ನಲೇಬೇಕು ಅಂತ ಹೇಳ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಹೈವೇ ಸೈಡ್ ಹಾಕ್ಕೊಂಡಿದ್ವಿ. ಬಟ್ ಅವರು ಅಂದರೆ ಮೊದಲು ಸುತ್ತಾಡಿದಾರಂತೆ ಈ ಥರ ಮದುವೆ ಆಗಿನ ಮುಂಚೆ ಬೇಜಾನ್ ಸುತ್ತಾಡಿದ್ದೀನಿ. ಫೇಸ್ಬುಕ್ಕಲ್ಲಿ ಎಲ್ಲ ತೋರಿಸಿದ್ರು ಅವರ ಫ್ಲೈಟಲ್ಲಿ ಹೋಗೋದು ಅಲ್ಲಿ ಇಲ್ಲಿ ಸುತ್ತಾಡೋದು ಅಂತ. ಆ ಫೀಲ್ನ ಎಂಜಾಯ್ ಮಾಡಬೇಕು ಈಗ ನಾನು ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ನಿಮ್ಗೆ ಯಾಕೆ ಬೇಜಾರು ಮಾಡೋದು, ಬನ್ನಿ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀವಿ. ಈಗ ನಾನೇನು ತರಕಾರಿ ತೊಗೊಂಬತ್ತಾರೆ ಅಂದರೆ ಚಿಕನ್ನು ಎಲ್ಲ ಎತ್ಕೊಬಂದ್ಬಿಟ್ಟವ್ರೆ. ಬನ್ನಿ ಕ್ಯಾಂಪಿಂಗ್ ಹತ್ರ ಹೋಗೋಣ. ಇದು ಲಾರಿ, ನಾನಿನ್ ಸ್ವಲ್ಪ ಚಾರ್ಜ್ ಹಾಕಬೇಕು ಅಂತ ಇಕ್ಕೊಂಡಿದ್ದೆ. ಕಿರಣ್ ಅನ್ ಫುಲ್ ಬ್ಯುಸಿ, ಚಾರ್ಮಿನಾರ್ ವೈಫ್ಸ್ ಎಲ್ಲ ಅದು. ಇನ್ನು ಎಲ್ಲಿ ಹೋಗೋಣ, ಬನ್ನಿ ಕೆಳಗಡೆ ಅಲ್ಲಿ ಹಾಕೋರೆಲ್ಲ ಕ್ಯಾಂಪು. ಸೊ ಈ ಇಲ್ಲಿ ಮಾಡ್ತಾ ಇದ್ದೀವಿ ಸೆಟಪ್ಪು. ಏನು ಮಾಡ್ತಾ ಇದ್ದೀರಣ್ಣ? ವೈಟ್ ರೈಸ್ ಚಿಕನ್ ಕರಿನಾ? ವೈಟ್ ರೈಸು ಮತ್ತು ಚಿಕನ್ ಕರಿ ಮಾಡ್ತಾವ್ರೆ. ಅನ್ನ ಆಗಲೇ ಇಟ್ಟಿದ್ದಾರೆ, ಬೇಯ್ತಾ ಇದೆ. ಸಾರು ನಮ್ಮ ಟೈನಿ ಗ್ಯಾಸಲ್ಲಿ ಮಾಡ್ದಾನ ಅಂತ. ಓ
ಮೇಲ್ ಮಾಡ್ತಾರತ್ತ. ಓಕೆ ಓಕೆ ಓಕೆ. ಅಂದ್ರೆ ಇಲ್ಲಿ ಗಾಳಿ ಜಾಸ್ತಿ ಐತಂತೆ, ಇಲ್ಲಿ ಆಫ್ ಮಾಡಿ ಮತ್ತೆ ನಾರ್ಮಲ್ ಲಾರಿ ಒಳಗಡೆನೆ ಮಾಡ್ತಾರೆ, ಲಾರಿ ಒಳಗಡೆನೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸೈಕ್ ಎಕ್ಸ್ಪೀರಿಯನ್ಸ್ ಇದಂತು. ಇದೊಂದು ಬಸ್ ಸ್ಟಾಪ್, ಬಸ್ ಸ್ಟಾಪ್ ಹತ್ರ ಇದೀವಿ. ಯಾವ ಬಸ್ ಸ್ಟಾಪ್ ಗೊತ್ತಿಲ್ಲ. ನಮ್ಮ ಅಣ್ಣ ಚಿಕನ್ ವೀಡಿಯೋ ಮಾಡ್ಕೊಳ್ಳಿ ಅಂತಿದ್ದಾರೆ. ಈ ಕೈಸ ಬಂತ ಕರಿ ಅವ್ರ ಸಾಂಬಾರ್ ಅವ್ರ ದಹಿ ಮಸಾಲ ಸಾಲ ಮಿಕ್ಸ್ ಕರ್ಕೆ ಗ್ರೇವಿ ತಯಾರ ಕರ್ನೆ ಕಾ ಫಿರ್ ಉಸ್ಕೆ ಬಾದ್ ಮೇ ಚಿಕನ್ ಕೋ ಅಚ್ಚಾ ಸೇ ಇಸ್ಕೋ ಫ್ರೈ ಕರ್ನೆ ಕಾ. ಓಕೆ ಓಕೆ. ಸೋ ಇವಾಗ ರೆಡಿ ಆಗಿದೆ. ಲೈಟ್ ಲೈಟ್ ಇರೋ ಅವರೆಲ್ಲ ತರೋ. ಇನ್ನೊಂದು ಲೈಟ್ ಇಲ್ವಾ? ಕಾಲು ಬ್ರೋ. ಹಾಂ ಬಾಯ್ ಓಪನ್ ಮಾಡ್ರಿ. ಇದು ಕಾಲು ಅನ್ನ, ಇದು ನಿರ್ಮಾಗರಂ ರೈಸ್. ಇದನ್ನ ಖುಷಿ ಆಯ್ತಾ? ಚಿಕನ್ ಚಿಕನ್ ಕವಿ ಹೋಟ್ಲೇನ್ ನೋಡ್ತೀರ ಇಲ್ಲೇ ನೋಡ್ರಿ, ಹೋಟ್ಲ್ ಏನ್ ನೋಡ್ತೀರ ಇಲ್ಲೇ ನೋಡ್ರಿ ಅಂದ್ರೆ ಹೋಟ್ಲ್ ಅಲ್ಲಿ ಮಾಡಿದ್ರೆ ಎಲ್ಲ ಹೋಗ್ತಾ. ನನ್ ಗೊತ್ತಾ ಯಾವ ಯಾವ ಆಯಿಲ್ ಯೂಸ್ ಮಾಡಿದ್ದು? ಸಾಸಿವೆ, ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಇದೇ ಫಸ್ಟ್ ಟೈಮ್ ಊಟ ಮಾಡ್ತಾ ಇರೋದು. ಯಾವ ತರ ಇರುತ್ತೆ ನೋಡ್ಬೇಕು ಸಾಂಬಾರು. ನಾವು ಅಷ್ಟೇ, ನಾವು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಅದ್ಯಾವ ಅಕ್ಕಿ ತಗೊಂಡ್ರಪ್ಪ? ಒಂದೂವರೆ ಕೆಜಿ ಅಕ್ಕಿ, ಒಂದೂವರೆ ಕೆಜಿ ಅಕ್ಕಿ ಚಿಕನ್ ಅಂದ್ಬಿಟ್ಟು ಒಂದೂವರೆ ಕೆಜಿ ಒಂದೂವರೆ ಕೆಜಿ ಒಂದೂವರೆ ಕೆಜಿ ಎಲ್ಲ ತೊಗೊಂಡಿದ್ದು. ಚಿಕನ್ ಎಷ್ಟಿರುತ್ತೆ? ಒಂದು ಕಾಲು, ಒಂದು ಕಾಲು ಕೆಜಿ ಚಿಕನು ರೈಸ್. ಸೊ ಅಣ್ಣ ನಮಗೆ ಒಂದು ನೋಡಿದ್ರ ನೀವು ಊಟ ಎಲ್ಲ ಮಾಡಿಕೊಟ್ಟಿದ್ರು, ಅವ್ರೆ ಮಾಡ್ಕೊಡಾದ್ಮೇಲೆ ನಾನು ಮಲಗ್ಬಿಟ್ಟಿದ್ದೀನಿ. ಇವಾಗೆದ್ದೆ. ನಿಜಾಮಾಬಾದ್ವರೆಗೂ ಬಿಟ್ಟಿದ್ದಾರೆ ಮಾತ್ರ. ತುಂಬ ಒಳ್ಳೆಯವರು ಅಂದರೆ ಅವರೇ ಒಂದು ಪೆಟ್ರೋಲ್ ಬಂಕ್ ಸಜೆಷನ್ ಮಾಡಿದ್ರು, ಇಲ್ಲಿ ಹೋಗ್ರಿ ನನಗೆ ಗೊತ್ತಿರೋರು ಇದ್ದಾರೆ ಅಂತ. ಅವ್ರು ಒಂದೇ ಮಾತು ಗುರಿ ಹೇಳಿದ್ದು, ಮಲ್ಕೋಬೇಕಾ ಬಂದು ಮಲ್ಕೋ ಅಷ್ಟೇ, ಏನು ಕೇಳಿದ ಏನೂ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಮುಖ್ಯ ಕ್ಲೈಂಟ್ ಕಾಣಿಸಿಲ್ಲ ಅನ್ಸುತ್ತೆ. ಎಷ್ಟು ಒಳ್ಳೆ ಅಡುಗೆ ಮಾಡ್ಕೊಟ್ಟಿದ್ರಂದ್ರೆ ಗುರು ಹೇಳಕ್ಕಾಗ್ತಿಲ್ಲ. ಅಂದ್ರೆ ಮನೇದು ಬಿಟ್ಟು ಹೊತ್ತು ಒಂದು ವಾರ ಆಗಿದೆ, ಹತ್ತತ್ರ ಬಾಯಲ್ಲೇ ಕೆಟ್ಟೋಗಿತ್ತು. ಬನ್ನಿ ಅಂದ್ಬಿಟ್ಟು ಅವರೇ ಒಬ್ಬ ಚಿಕನ್ ತಗೊಂಡು ಅಕ್ಕಿ ತಗೊಂಡು ಅವರೇ ಮಾಡಿಕೊಟ್ರು ನಮಗೆ. ತುಂಬ ತುಂಬ ಚೆನ್ನಾಗಿತ್ತು. ಯಾರಿಗೂ ಮಾಡಿಕೊಡ್ತೀನಿ ಕಂಡಾನೆ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಸೋ ಮಚ್ ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಎಚ್ ಪಿ ಪೆಟ್ರೋಲ್ ಬಂಕ್ ಇದು ಎಚ್ ಪಿ ಪೆಟ್ರೋಲ್ ಬಂಕಲ್ಲಿ ಇವತ್ತು ನೈಟ್ ಸ್ಟೇ ಆಗ್ತಾ ಇದ್ದೀವಿ. ನಾವು ಬಂದ್ವಲ್ಲ ಲಾರಿ, ಆ ಲಾರಿಯವರು ಅಷ್ಟೇ ಅಂದರೆ 3 ಗಂಟೆಗಂತೆ ನೋಡಿರೋದವ್ರಿಗೆ. ಇವಾಗ 11:30 ಆಗಿದೆ ಟೈಮು, ಇಲ್ಲೇ ಮಲ್ಕೊಂಡು ಸ್ವಲ್ಪ ತೋಗ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಣ್ಣವ್ರಿಗೆ. ಪಾಪ ಎಷ್ಟು ಹೆಲ್ಪ್ ಮಾಡೋದಾ, ರೈಸ್ ಎಲ್ಲ ಯಾರಿಗೂ ಮಾಡಿಕೊಡ್ತಾರೆ ಈ ಕಾಲದಲ್ಲಿ. ಅನ್ನ ಮಾಡಿಕೊಟ್ಟು ಚಿಕನ್ ಸಾರು ಮಾಡಿಕೊಟ್ಟು ಏನೋ ಮಾತಾಡ್ಕೊಂಡು ಬಂದ್ವಿ ಆರಾಮಾಗೆ. ಆಮೇಲೆ ಟೆಂಟ್ ಇಲ್ಲ ಆಗ್ತಾ ಇದೀವಿ ನೋಡಿ. ಈ ಜಾಗದಲ್ಲಿ ಆಗ್ತಾ ಇದೀವಿ. ಆ ಕಡೆ 2 ಪರ್ಸನ್ನು, ಈ ಕಡೆ 3 ಪರ್ಸನ್ನು. ಕರೆಂಟ್ ಒಳಗಡೆ ಇದೆ, ಅವ್ರು ಎಳೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೈನಿಂಗು ಒಂದೇ ಒಂದು ಸ್ವಿಚ್ ಬೋರ್ಡ್ ಹಾಕೊಂಡು ಲೈನಿಂಗ್ ಎತ್ಕೊಂಡು ಎಲ್ಲ ಚಾರ್ಜಿಂಗ್ ಹಾಕ್ಬಿಡೋದೇ ಇವತ್ತು. Yeah.